ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಪಠ್ಯಪುಸ್ತಕದ ಕಾವ್ಯ ಭಾಗದಲ್ಲಿ ಮೊದಲನೆಯ ಪದ್ಯ ದುರ್ಯೋಧನ ವಿಲಾಪ. ದುರ್ಯೋಧನನ ವಿಲಾಪ ಅಂತಕ್ಕಂತಹ ಪದ್ಯವನ್ನ ಕವಿ ರನ್ನ ಬರೆದಿರತಕ್ಕಂತಹ ಗದಾಯುದ್ಧ ಅಂತಕ್ಕಂತಹ ಕೃತಿಯಿಂದ ಆಗಿಕೊಳ್ಳಲಾಗಿದೆ. ಇದು ಗದಾಯುದ್ಧ ಕೃತಿ. ಈ ಗದಾಯುದ ಕೃತಿಯಿಂದ ಆದಂತಹ ಭಾಗವನ್ನು ನಾವು ಮೊದಲನೇ ಪದ್ಯದಲ್ಲಿ ಅಭ್ಯಾಸವನ್ನ ಮಾಡಿ. ಈ ರನ್ನ ಬಾಗಲಕೋಟೆಯ ಮುದುವಳಲು ಗ್ರಾಮ. ಅವನ ಕಾಲ ಇಸಕ 949. ತಂದೆ ಜಿನವಲ್ಲಭ, ತಾಯಿ ಅಬ್ಬಲವೆ. ಅವನ ಧರ್ಮ ಜೈನ ಧರ್ಮ. ಮತ್ತೆ ಅವನ ಹೆಂಡತಿ ಜಕ್ಕಿ ಮತ್ತು ಶಾಂತಿ. ಮಕ್ಕಳು ರಾಯ ಮತ್ತು ಅತ್ತಿಮಪ್ಪೆ. ಗುರುಗಳು ಅಜಿತ ಸೇನಾಚಾರ್ಯರು. ಬಿರುದು ಅವನ ಬಿರುದು ರತ್ನತ್ರಯ ಕವಿಚಕ್ರವರ್ತಿ. ಅವನು ಅವನಿಗೆ ಆಶ್ರಯ ನೀಡಿದಂತಹ ಧರಗಳು ಗಂಗಮತ್ರಿ, ಚಾಮುಂಡರಾಯ, ಅತ್ತಿಮಬ್ಬೆ ಹಾಗೂ ಚಾಲುಕ್ಯ ದರಗಳಾದಂತಹ ತೈಲಪ್ಪ ಮತ್ತು ಸತ್ಯಾಶ್ರಯ. ಇವರ ಆಶ್ರಯದಲ್ಲಿ ರನ್ನ ಕಾವ್ಯವನ್ನ ರನ್ನ ಅವನ ವೃತ್ತಿ ಬಳೆಗಾರ ವೃತ್ತಿ. ಬಳೆಯನ್ನ ಮಾರುವ ವೃತ್ತಿ ಅವನ ಕುಲಕಸುಬು. ರನ್ನನಿಗೆ ಏಕೋ ಅವನಿಗೆ ವೃತ್ತಿ ಬೇಡವಾಗುತ್ತದೆ. ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ವಿದ್ಯೆಯನ್ನ ಅರಸಿ ಹೋಗ್ತಾನೆ. ಆದರೆ ಅವನಿಗೆ ಆಗಿನ ಕಾಲದಲ್ಲಿ ವಿದ್ಯೆ ಅಷ್ಟು ಸುಲಭವಾಗಿ ದೊರಕುವುದಿಲ್ಲ. ಯಾಕೆಂದರೆ ಆಗ ರಾಜವಂಶಸ್ಥರು ಹಾಗೂ ಬ್ರಾಹ್ಮಣರು ಮಾತ್ರ ವಿದ್ಯೆಯನ್ನು ಕಲಿತಕ್ಕಂತ ಅವಕಾಶವಿದ್ದುದರಿಂದ ರನ್ನನಿಗೆ ಅಷ್ಟು ಸುಲಭವಾಗಿ ವಿದ್ಯೆ ಸಿಗುವುದಿಲ್ಲ. ಅವನನ್ನ ಒಬ್ಬ ಗುರುಗಳು ಅಪಮಾನಿಸ್ತಾರೆ. ಕೊಂಡು ತಂದು ಒತ್ತು ಮಾರಿ ಲಾಭ ಗಳಿಸಲು ವಿದ್ಯೆ ಎಂಬುದು ಬಳೆಯ ಮಲಾರವೇ ಅಂತ ಹೇಳಿ ಅವನನ್ನ ಅಪಮಾನ ಮಾಡ್ತಾರೆ. ಕೊಂಡು ತಗೊಂಡು ಬಂದು ಒತ್ಕೊಂಡು ಮಾರಿ ಲಾಭವನ್ನು ಮಾಡಲಿಕ್ಕೆ ವಿದ್ಯೆ ಬಳೆಯ ಗಂಟಲ್ಲ ಅಂತ ಹೇಳಿ ಅವನನ್ನ ವಿದ್ಯೆ ಕೊಡುವುದನ್ನು ತಿರಸ್ಕರಿಸ್ತಾರೆ. ರನ್ನ ಅಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ವಿದ್ಯೆಯನ್ನ ಅರಸಿ ಆಗಿನ ಜೈನರ ವಿದ್ಯಾ ಕೇಂದ್ರವಾಗಿರ್ತಕ್ಕಂತಹ ಶ್ರವಣ ಬೆಳಗುಳಕ್ಕೆ ಬರ್ತಾನೆ. ಶ್ರವಣ ಬೆಳಗುಳದಲ್ಲಿ ಗಂಗರ ಮಂತ್ರಿ ಚಾಮುಂಡರಾಯನ ಆಶ್ರಯವನ್ನ ಪಡ್ಕೊಳ್ತಾನೆ. ಆಶ್ರಯವನ್ನ ಪಡ್ಕೊಂಡು ಅಜಿತ ಶೀಲಾಚಾರ್ಯರ ಗುರುಗಳ ಕೆಳಗಡೆ ಅವನು ವಿದ್ಯೆಯನ್ನ ಕಲಿತಾನೆ. ವಿದ್ಯೆಯನ್ನು ಕಲಿತು ಅವನು ಬಹುಮುಖವಾಗಿ ಎರಡು ಕೃತಿಗಳನ್ನ ರಚಿಸ್ತಾನೆ. ಮೊದಲನೆಯದು ಅಜಿತ ತೀರ್ಥಂಕರ ಪುರಾಣ, ಎರಡನೆಯದು ಸಾಹಸ ಭೀಮ ವಿಜಯ ಅಂತಕ್ಕಂತ ಕೃತಿಗಳನ್ನ. ಅಜಿತ ತೀರ್ಥಂಕರ ಪುರಾಣ ಅಂತಕ್ಕಂಥದ್ದು ಜೈನರ ತೀರ್ಥಂಕರನ ಕಥೆಯನ್ನ ಹೇಳ್ತಕ್ಕಂತಹ ಆಧುನಿಕ ಕಾವ್ಯ, ಕೆಂಪು ಶೈಲಿಯಲ್ಲಿ ಇದೆ. ಎರಡನೇದು ಲೌಕಿಕಕ್ಕೆ ಅನುಗುಣವಾಗಿ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ಈ ಸಾಹಸ ಭೀಮ ವಿಜಯ ಅಂತಕ್ಕಂತಹ ಕೃತಿಯಿಂದ ದುರ್ಯೋಧನ ವಿಲಾಪ ಅಂತಕ್ಕಂಥ ಪದ್ಯವನ್ನ ಆಯ್ದುಕೊಂಡಿದ್ದೇನೆ. ಇವನ್ನ ಅಷ್ಟೇ ಅಲ್ಲ, ಪರಶುರಾಮ ಚರಿತೆ, ಚಕ್ರವೇಶ್ವರ ಚರಿತೆ ಅಂತಕ್ಕಂಥ ಕೃತಿಯನ್ನು ಸಹ ಬರೆದಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಆದರೆ ಎರಡು ಕೃತಿಗಳು ನಮಗೆ ಉಪಲಬ್ಧವಿಲ್ಲ. ರನ್ನನ ಶೈಲಿ ಈ ಎರಡು ಕೃತಿಗಳಲ್ಲಿ ಅವನು ಕೆಂಪು ಶೈಲಿಯನ್ನ ಬಳಸಿದ್ದಾನೆ. ಏನು ಕೆಂಪು ಶೈಲಿ ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಕಾವ್ಯವನ್ನು ರಚನೆ ಮಾಡಿದರೆ ನಾವು ಅದನ್ನ ಕೆಂಪು ಶೈಲಿ ಅಂತ ಹೇಳಿ ಕರಿತೀವಿ. ಮತ್ತೆ ರನ್ನ ಒಂದು ವಸತಿ ಕ್ರಮವನ್ನ ಸಾಹಸ ಭೀಮ ವಿಜಯ ಕೃತಿಯನ್ನ ಬರೆಯಬೇಕಾದಂತಹ ಸಂದರ್ಭದಲ್ಲಿ ಅನುಸರಿಸ್ತಾನೆ. ಅದು ಯಾವ ಕ್ರಮ ಅಂದ್ರೆ ಸಿಂಹಾವಲೋಕನ ಕ್ರಮ.
ಸಿಂಹಾವಲೋಕನ ಕ್ರಮ. ಸಿಂಹಾವಲೋಕನ ಕ್ರಮ ಅಂದ್ರೆ ಕಥೆಯ ಕೊನೆಯ ಭಾಗದಿಂದ ಆರಂಭದ ಭಾಗದವರೆಗೆ ಬರೆದುಕೊಂಡು ಹೋಗ್ತಕ್ಕಂಥದ್ದು. ಕಥೆಯ ಕೊನೆಯಲ್ಲಿ ನಿಂತು ಆರಂಭದವರೆಗೆ ಎಲ್ಲಾ ಕಥೆಯನ್ನ ಅವಲೋಕಿಸಿಕೊಂಡು ಹೋಗತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಸಿಂಹಾವಲೋಕನ ಕ್ರಮ ಅಂತ ಕರಿತೀವಿ. ಆ ಕ್ರಮದಲ್ಲಿ ರನ್ನ ಸಾಹಸ ಭೀಮ ವಿಜಯ ಎಂಬತಕ್ಕಂತಹ ಕೃತಿಯನ್ನ ಬರೆದ. ಈ ಸಾಹಸ ಭೀಮ ವಿಜಯ ಕೃತಿಯಲ್ಲಿ ರನ್ನ ಕೊನೆಯ ಗದಾಯುದ್ಧದ ಭಾಗವನ್ನ ತನ್ನ ಕಥೆಯ ಸಾರವನ್ನಾಗಿ ಆಯ್ಕೆ ಮಾಡಿಕೊಂಡು ಇಡೀ ಕಥೆಯನ್ನ ಹೇಳ್ತಾ ಹೋಗ್ತಾನೆ ಅಂತಕ್ಕಂಥದ್ದು. ಈ ಗದಾಯುದ್ಧ ಕಥೆಯಲ್ಲಿ ಕೃತಿಯಲ್ಲಿ ಆಗಲೇ 17 ದಿನದ ಯುದ್ಧ ನಡೆದು ಮುಗಿದು ಹೋಗಿರ್ತದೆ. 18ನೆಯ ಯುದ್ಧ ಗದಾಯುದ್ಧ ಆರಂಭವಾಗಬೇಕಾಗಿರ್ತದೆ. ಆ ಸಮಯದಿಂದ ಈ ಸಾಹಸ ಭೀಮ ವಿಜಯ ಕೃತಿ ಆರಂಭ ಆಗ್ತದೆ. ಅಲ್ಲಿ ಕೃಷ್ಣ ಮತ್ತೆ ಧರ್ಮರಾಯರು ದುರ್ಯೋಧನನೊಂದಿಗೆ ಸಂಧಿಯನ್ನ ಏರ್ಪಡಿಸಬೇಕಂತ ಹೇಳಿ ಮಾತನಾಡಿಕೊಳ್ತಾ ಇರ್ತಾರೆ. ಇದನ್ನು ಕೇಳಿ ವಿಚಲಿತವಾದಂತಹ ದ್ರೌಪದಿ ಭೀಮನಲ್ಲಿಗೆ ಓಡಿ ಬರ್ತಾಳೆ. ಭೀಮನಲ್ಲಿಗೆ ಬಂದು ಅವಳು ಹೇಳ್ತಾಳೆ, ಧರ್ಮರಾಯ ಸಂಧಿಯನ್ನ ಮಾಡಿಕೊಳ್ಳೋದಿಕ್ಕೆ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ, ದಯವಿಟ್ಟು ನೀನು ಸಂಧಿಯನ್ನ ಮಾಡ್ಕೋಬೇಡ, ನನ್ನ ಪ್ರತಿಜ್ಞೆಯನ್ನ ನೀನು ನೆರವೇರಿಸು, ನೀನು ದುಶ್ಯಾಸನವನ್ನ ಕೊಂದ ಮಾತ್ರಕ್ಕೆ ತೃಪ್ತಿ ಆಗುವುದು ಸರಿಯಿಲ್ಲ, ದುರ್ಯೋಧನನ ಊರ್ಭಂಗವನ್ನ ಮಾಡಿ ಶತ್ರುನಾಶವನ್ನ ಮಾಡಿ ನಿನ್ನ ಪ್ರತಿಜ್ಞೆಯನ್ನ ನೀನು ಈಡೇರಿಸಿಕೋ ಅಂತ ಹೇಳಿ ಭೀಮನನ್ನ ಪ್ರಚೋದಿಸ್ತಾನೆ. ಈ ಪ್ರಚೋದನೆಗೆ ಒಳಗಾದಂತಹ ಭೀಮ, ಇಲ್ಲ ನಾನು ಧರ್ಮರಾಯ ಹಾಗೂ ಕೃಷ್ಣನ ಮಾತನ್ನ ತಿರಸ್ಕರಿಸಿ ದುರ್ಯೋಧನನ ಊರ್ಭಂಗವನ್ನ ಮಾಡ್ತೇನೆ ಅಂತ ಹೇಳಿ ಅವಳನ್ನ ಸಮಾಧಾನವನ್ನ ಮಾಡ್ತಾನೆ. ಹಾಗೆ ಕತೆ ಮುಂದುವರಿಯುತ್ತೆ. ನಂತರ ಈ ಧೃತರಾಷ್ಟ್ರ ಸಂಜಯನ ನೆರವಿನೊಂದಿಗೆ ದುಶ್ಯಾಸನ ಭೀಕರವಾದಂತಹ ಸಾವನ್ನ ಕೇಳಿ ಅರಿತುಕೊಂಡು ತನ್ನ ಮಕ್ಕಳೆಲ್ಲರೂ ಹತರಾಗಿದ್ದಾರೆ, ಆದರೆ ದುರ್ಯೋಧನ ಒಬ್ಬನೇ ಉಳಿದಿರು, ಅಷ್ಟಕ್ಕೆ ಅವನು ಸಮಾಧಾನವನ್ನು ಪಟ್ಟುಕೊಂಡು ದುರ್ಯೋಧನನನ್ನು ಕರೆಸಿ ಅವನಿಗೆ ತಿಳಿ ಹೇಳಿದನು, ಧರ್ಮಜನನೊಂದಿಗೆ ನೀನು ಸಂಧಿಯನ್ನ ಏರ್ಪಡಿಸಿಕೊಂಡೆ. ಆದರೆ ದುರ್ಯೋಧನ ಆ ಸಂಧಿಯನ್ನ ತಿರಸ್ಕರಿಸ್ತಾನೆ. ಯಾಕೆಂದರೆ ದುರ್ಯೋಧನ ಛಲದಂಕ ಮಲ್ಲ, ಸ್ವಾಭಿಮಾನಿ. ಹಾಗಾಗಿ ಅವನು ನಾನು ಸಂಧಿಯನ್ನು ಏರ್ಪಡಿಸಿಕೊಳ್ಳುವುದಿಲ್ಲ, ಒಂದು ವೇಳೆ ಸಂಧಿಯನ್ನು ಮಾಡಿಕೊಳ್ಳುವುದಾದರೆ ಅರ್ಜುನನನ್ನ ಭೀಮನನ್ನ ಗೆದ್ದು ಭೀಮನ ಬಸುರಿನಿಂದ ಕರ್ಣ ಮತ್ತು ದುಶ್ಯಾಸನನ್ನ ಹೊರಗಡೆ ತೆಗೆದು ಆನಂತರ ಧರ್ಮರಾಜನೊಂದಿಗೆ ನಾನು ಸಂಧಿಯನ್ನ ಏರ್ಪಡಿಸಿಕೊಳ್ತೇನೆ ಅಂತ ಹೇಳಿ ಸಂಧಿಯನ್ನ ತಿರಸ್ಕರಿಸ್ತೇನೆ. ಕೊನೆಗೆ ಧೃತರಾಷ್ಟ್ರ ದುರ್ಯೋಧನನಿಗೆ ಭೀಷ್ಮಾಚಾರ್ಯರನ್ನ ಸಲಹೆಯನ್ನಾದರೂ ಪಡೆದುಕೋ ಅಂತ ಹೇಳಿ ಸೂಚನೆಯನ್ನ ನೀಡ್ತಾನೆ. ಅದಕ್ಕೆ ಒಪ್ಪಿಕೊಂಡಂತಹ ದುರ್ಯೋಧನ ತನ್ನ ತಾತ ಭೀಷ್ಮಾಚಾರ್ಯರನ್ನ ನೋಡೋದಕ್ಕೋಸ್ಕರ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನ ನೆರವನ್ನು ಪಡ್ಕೊಂಡು ಅವನು ಬರ್ತಾ ಇದ್ದಾನೆ. ಆ ಸಂದರ್ಭದಿಂದ ನಮ್ಮ ಈ ದುರ್ಯೋಧನ ವಿಲಾಪ ಅಂತಕ್ಕಂತಹ ಪದ್ಯ ಆರಂಭ ಆಗ್ತದೆ. ಶಿಷ್ಯ ಹೇಳ್ತೇನೆ, ದುರ್ಯೋಧನನ ವಿಲಾಪ, ವಿಲಾಪ ಅಂದ್ರೆ ಅಳಲು, ಅಳಲು ದುರ್ಯೋಧನನ ನೋವು. ಯಾಕೆ ನೋವನ್ನು ಪಡ್ತಾ ಇದ್ದಾನೆ ಅಂದ್ರೆ ದುರ್ಯೋಧನ ಈಗಾಗಲೇ ನಡೆದಿರ್ತಕ್ಕಂತಹ 17 ದಿನದ ಯುದ್ಧದಲ್ಲಿ ತನ್ನೆಲ್ಲವರನ್ನೂ ಕಳೆದುಕೊಂಡಿದ್ದ, ಏಕಾಂಗಿಯಾಗಿದ್ದ. ಹಾಗಾಗಿ ಕಳೆದುಕೊಂಡವರ ಶವಗಳನ್ನ ನೋಡ್ತಾ ತನ್ನ ಅಳಲನ್ನ ತೋಡ್ಕೊಂಡು ಭೀಷ್ಮಾಚಾರ್ಯನನ್ನ ಭೇಟಿ ಮಾಡಲಿಕ್ಕೆ ಬರಿಗಾಲಲ್ಲಿ ಹೋಗ್ತಾ ಇದ್ದ. ದುರ್ಯೋಧನ ವಿಲಾಪ ಪದ್ಯದ ಆರಂಭದ ಭಾಗ. ಪದ್ಯವನ್ನ ನಾನು ಓದ್ತಾ ಹೋಗ್ತೇನೆ, ನೀವು ಪಠ್ಯಪುಸ್ತಕವನ್ನ ಮುಂದೆ ಇಟ್ಕೊಳ್ಳಿ ದಯವಿಟ್ಟು. ನೋಡಿ, ದುರ್ಯೋಧನ ವಿಲಾಪದಿಂದ ನಾವು ಏನನ್ನ ಅರ್ಥೈಸ್ಕೊಳ್ತೀವಿ ಅಂತ ಹೇಳಿದ್ರೆ,
ಯುದ್ಧ ಅಂತಕ್ಕಂಥದ್ದು ಒಂದು ವಿನಾಶ ಕಲೆ. ಇದರಿಂದ ಯಾವುದೇ ಲಾಭವಿಲ್ಲ ಅಂತಕ್ಕಂಥದ್ದು. ಯುದ್ಧವನ್ನು ನಾವು ರಚಿಸಬೇಕು ಅಂತಕ್ಕಂಥ ಅರ್ಥವನ್ನು ಈ ಬಗ್ಗೆಯಿಂದ ನಾವು ತಿಳ್ಕೊಳ್ತೇವೆ. ಉಳಿದಿರದ ಕೈದು ನೆತ್ತರ ಕಡಲೊಳ ಗಡಿಗಳಿಗೆ ತಳವು ಮುಚ್ಚುತ್ತಿರೆ ಕಾಲಿಡಲ್ ಎಡೆಹೊಡೆಯದೆ ಕುರುಪತಿ ದಡಿಗವಿಡಂಗಳನೆ ಮೆತ್ತಿನೆಲ್ಲನೆ ನಡೆದ ಯುವಶೈಲಂಗಳನ್ನು ಏರಿ ಏರಿ ರುದಿರ ಸ್ರೋತ್ರಗಳನ್ನು ದಾಂಟಿ ದಾಂಟಿ ಹಿಬದೋರ್ಮಿ ನೀಲಲತಾ ಪ್ರಧಾನ ವಿಭಿನ್ನ ಪಾತ್ರಗಳೊಳ ಸಿಲ್ಕಿ ಸಿಲ್ಕಿ ಬರಂಗೈದು ಉರದೈದು ಸಂಜೆಯ ಸಿರ ಸಂದಾವಲಂಬ ಗುರುಪ್ರಭು ಕಂಡಂ ಶರಟ ಶರಜಾಲ ಜರ್ಜರಿತ ಗಾತ್ರಾಕರಣನಂ ದ್ರೋಣನ. ಈ ಎರಡು ಪದ್ಯಗಳು ಕುರುಕ್ಷೇತ್ರ ಯುದ್ಧಭೂಮಿಯ ಸನ್ನಿವೇಶವನ್ನ ನಮ್ಮ ಕಣ್ಣಿನ ಮುಂದೆ ಕಟ್ಟಿಕೊಡ್ತವೆ. ಇಲ್ಲಿ ಏನಾಗಿದೆ ಅಂದ್ರೆ ಯುದ್ಧಭೂಮಿ ರಕ್ತದ ಸಮುದ್ರದಂತೆ ಆಗಿದೆ. ಯಾಕಂದ್ರೆ 17 ದಿನದ ಯುದ್ಧದಲ್ಲಿ ಈಗಾಗಲೇ ಕೌರವರ ಕಡೆ ಇದ್ದಂತಹ 11 ಅಕ್ಷರಣಿ ಸೈನ್ಯ, ಪಾಂಡವರ ಕಡೆ ಇದ್ದಂತಹ 7 ಅಕ್ಷರಣಿ ಸೈನ್ಯ, ಒಟ್ಟು 17 ಅಕ್ಷರಣಿ ಸೈನ್ಯದಲ್ಲಿದ್ದಂತಹ ಕಾಲಾಳುಗಳು, ಆನೆಗಳು, ರಥಗಳು ಎಲ್ಲವೂ ಸಹ ಸರ್ವನಾಶ ಆಗಿದೆ. ಸಾಕಷ್ಟು ಪ್ರಾಣಿಗಳ ಬಿಲ್ಲಾಡುಗಳ ವೀರ ಯೋಧರುಗಳ ವಧೆಯಾಗಿದೆ. ಎಲ್ಲೆಲ್ಲೂ ನೋಡಿದರೂ ಸಹ ರಕ್ತ ಚೆಲ್ಲಿದೆ. ಆ ರಕ್ತ ಯುದ್ಧಭೂಮಿಯಲ್ಲಿ ಹೇಗೆ ಕಾಣ್ತಾ ಇದೆ ಅಂದ್ರೆ ಒಂದು ರಕ್ತ ಸಮುದ್ರದಂತೆ ಕಾಣ್ತಾ ಇದೆ ಆ ಕುರುಕ್ಷೇತ್ರ ಯುದ್ಧಭೂಮಿ ಅಂತಕ್ಕಂಥದ್ದು. ಆ ಯುದ್ಧಭೂಮಿಯಲ್ಲಿ ಈ ದುರ್ಯೋಧನ ಸಂಜಯನ ನೆರವನ್ನು ಪಡ್ಕೊಂಡು ಹೋಗ್ತಾ ಇರ್ತಾನೆ. ತನ್ನ ತಾತ ಭೀಷ್ಮಾಚಾರ್ಯರನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇರ್ತಾನೆ. ಅಲ್ಲಿ ನೋಡಿ ಅವನಿಗೆ ಉಡಿದಿರದ ಕೈದು, ಉಡಿ ಅಂದ್ರೆ ಚೂರಾಗಿರ್ತಕ್ಕಂತಹ, ಕೈದು ಅಂದ್ರೆ ಆಯುಧ, ಯುದ್ಧದ ಹೋರಾಟದಲ್ಲಿ ಮುರಿದು ಚೂರಾಗಿರ್ತಕ್ಕಂತಹ ಆಯುಧಗಳು, ನೆತ್ತರ ಕಡಲೊಳಗೆ ಆ ರಕ್ತ ಸಮುದ್ರದಂತೆ ಇರ್ತಕ್ಕಂತಹ ಯುದ್ಧಭೂಮಿಯಲ್ಲಿ ರಕ್ತದ ಒಳಗಡೆ ಅವು ಕಾಣ್ತಾ ಇಲ್ಲ, ಮುಳುಗಿ ಹೋಗಿವೆ. ಆ ರಕ್ತ ಸಮುದ್ರದ ಒಳಗೆ ಮುರಿದು ಹೋಗಿರ್ತಕ್ಕಂತಹ ಆಯುಧಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಡಿಗಡಿಗೆ ತಳವನ್ನು ಉಚ್ಚುತ್ತಿರಿ. ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ತಳವನ್ನ ಪಾದವನ್ನ ಉಚ್ಚುತ್ತಿರಿ, ಚುಚ್ಚುತ್ತಿರಿ. ಯಾರ ಪಾದವನ್ನ ಚುಚ್ಚುತ್ತಾ ಇದ್ದಾರೆ ಅಂದ್ರೆ ದುರ್ಯೋಧನನ ಪಾದವನ್ನ ಚುಚ್ಚುತ್ತಾ ಇದೆ. ದುರ್ಯೋಧನನು ಬರಿಗಾಲಿನಲ್ಲಿ ತನ್ನ ಎಲ್ಲರನ್ನೂ ಕಳೆದುಕೊಂಡು ಎಲ್ಲವನ್ನೂ ಕಳೆದುಕೊಂಡು ಬರಿಗಾಲಿನಲ್ಲಿ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ರಾಜನಾಗಿರ್ತಕ್ಕಂಥವನಿಗೆ ಸನ್ಮಾನವನ್ನು ನೀಡಬೇಕಾಗಿರ್ತಕ್ಕಂತಹ ಆಯುಧಗಳು ಇವತ್ತು ಅವನ ಕಾಲಿಗೆ ಚುಚ್ಚುತ್ತಾ ಇದ್ದಾವೆ ಅಂತಕ್ಕಂಥದ್ದು. ತಳವನ್ನು ಹಚ್ಚುತ್ತಿರೆ ಕಾಲಿಡಲ್ ಎಡವಡೆಯದೆ ಕುರುಪತಿ ದಡಿಗವೆಣಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದನು. ಹಾಗಾಗಿ ದುರ್ಯೋಧನನಿಗೆ ಎಲ್ಲಿ ನೋಡಿದರೂ ಸಹ ಆಯುಧಗಳು ಚೂರಾಗಿ ಬಿದ್ದಿವೆ, ಎಲ್ಲಿ ಕಾಲಿಟ್ಟರೂ ಸಹ ಅವು ಅವನ ಪಾದವನ್ನ ಚುಚ್ಚಿ ಗಾಯಗೊಳಿಸ್ತಾ ಇದ್ದಾವೆ. ಹಾಗಾಗಿ ಕಾಲಿಡಲ್ ಎಡವಡೆಯದೆ ಕಾಲನ್ನ ಪಾದವನ್ನ ಊರಲು ಸ್ಥಳಾವಕಾಶವಿಲ್ಲದೆ ಕುರುಪತಿ ದುರ್ಯೋಧನನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದಡಿಗವೆಣಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದನು. ದಪ್ಪ ದಪ್ಪವಾಗಿ ಬಿದ್ದಿರ್ತಕ್ಕಂತಹ ಎಣಗಳನ್ನ ಮೆಟ್ಟಿ ಆ ಎಣಗಳ ಮೇಲೆ ಪಾದಗಳನ್ನ ಇಡ್ತಾ ಮುಂದುವರಿತಾ ಇದ್ದಾನೆ. ದಪ್ಪ ದಪ್ಪ ಎಣಗಳು ಆಗ್ಲೇ ಸಾಕಷ್ಟು ವೀರ ಯೋಧರು ದಡಿಗರು ಹೋರಾಡಿ ಹೊಡೆದಿದ್ದಾರೆ. ಆ ಎಣಗಳ ಮೇಲೆ ತನ್ನ ಕಾಲನ್ನು ಇಟ್ಟುಕೊಂಡು ಅವನು ಮೆಲ್ಲನೆ ಎಲ್ಲಿ ಜಾರಿ ಬೀಳುವ ಭಯದಿಂದ ಅವನು ಮೆಲ್ಲನೆ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ ಈ ಪದ್ಯವನ್ನು ನೋಡಿದ್ರೆ ಇಲ್ಲಿ ದಡಿಗವೆಣಗಳು ಅಂತಕ್ಕಂಥ ಬಳಸಿರ್ತಕ್ಕಂತಹ ಪದವನ್ನು ನೋಡಿದ್ರೆ 17 ದಿನಗಳ ಯುದ್ಧ ನಡೆದು ಹೋಗಿರೋದ್ರಿಂದ ಸತ್ತಂತಹ ವೀರ ಯೋಧರು ದಾಂಡಿಗರು ಮತ್ತೆ ಅವು ಮತ್ತಷ್ಟು ಕೊಳೆತು ದಪ್ಪ ದಪ್ಪವಾಗಿವೆ. ಅವುಗಳ ಮೇಲೆ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದು ದುರ್ಯೋಧನನಿಗೆ ಅನಿವಾರ್ಯವಾದಂತಹ ಸ್ಥಿತಿಯನ್ನ ತಂದು ಹೋಗಿದೆ ಒದಗಿದೆ ಅಂತಕ್ಕಂಥದ್ದು. ಮತ್ತೊಮ್ಮೆ ಓದ್ತೇನೆ ಪದ್ಯವನ್ನ. ಉಳಿದಿರ್ದ
ಕೈದು ನೆತ್ತರ ಕಡಲೊಳ್ ಅಡಿಗಡಿಗೆ ತಳಮನುಚ್ಚುತ್ತಿರೆ ಕಾಲಿಡಲು ಎಡವಡೆಯದೆ ಕುರುಪತಿ ದಡಿಗವೆಣಗಳನ್ನೇ ಮೆಟ್ಟಿಮೆಲ್ಲದೆ ನೆತ್ತರ ಕಡಲೊಳಗೆ ಮುಳುಗಿ ಹೋಗಿದ್ದಂತಹ ಚೂರ್ಚೂರಾದಂತಹ ಇಲಗಳು ದುರ್ಯೋಧನನ ಹೆಜ್ಜೆ ಹೆಜ್ಜೆಗೂ ಅವನ ಪಾದವನ್ನ ಚುಚ್ಚುತ್ತಿದ್ದಾವೆ. ಹಾಗಾಗಿ ದುರ್ಯೋಧನನು ಅವುಗಳಿಂದ ಘಾಸಿಯಾಗುವುದನ್ನ ಗಾಯಗೊಂಡಿರುವುದನ್ನ ತಪ್ಪಿಸಿಕೊಳ್ಳಲು ಅಲ್ಲಿ ಸತ್ತು ಬಿದ್ದಿರ್ತಕ್ಕಂತಹ ದುರ್ಯೋಧರ ಹೆಣಗಳನ್ನ ಮೆಟ್ಟಿ ಅವನು ಮೆಲ್ಲನೆ ನಡೆದು ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂತಕ್ಕಂತಹ ಅರ್ಥ ಈ ಪದ್ಯದ್ದು. ಮುಂದಿನ ಪದ್ಯ ವಿಭಶೈಲಗಳನ್ನು ಏರಿ ಏರಿ ರುದಿರ ಸ್ವತ್ತಂಗಳನ್ನು ದಾಂಡಿ ದಾಂಡಿ ವಿಭದೂರ್ಣಿ ನೀಲಲತಾ ಪ್ರತಾಮ ವಿಪಿನ ಸ್ವತ್ತಂಗಳೊಳ್ ಸಿಲುಕಿ ಸಿಲುಕಿ ಬರಂಗೈದು ಉರದೈದು ಸಂಜೆಯ ಶಿರಸ್ಕಂಧಾವಲಂಬಂ ಗುರುಪ್ರಭು ಕಂಡ ಶರಜಾಲ ಜರ್ಜರಿತ ಗಾತ್ರಾತ್ರಣನ ದ್ರೋಣನ. ಹಾಗೆ ಮುಂದೆ ಬರ್ತಾ ಇದ್ದಾನೆ ದುರ್ಯೋಧನ, ಹಾಗೆ ದಪ್ಪ ದಪ್ಪ ಎಣೆಗಳನ್ನು ಮೆಟ್ಟಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ತಿದ್ದಂತೆ ಅವನಿಗೆ ಶೈಲ ಬೆಟ್ಟಗಳ ಬದಿಯಲ್ಲಿ ಆನೆಗಳು ಸತ್ತು ಬಿದ್ದಿರ್ತಕ್ಕಂಥದ್ದು ಸಿಗ್ತದೆ ಅಂತಕ್ಕಂಥದ್ದು. ಸಾಕಷ್ಟು ಆನೆಗಳು ಗುಂಪು ಗುಂಪು ಗುಂಪಾಗಿ ಸತ್ತು ಬಿದ್ದಿದ್ದಾವೆ ಅಂತಕ್ಕಂಥದ್ದು. ಅಲ್ಲಿ ನೋಡಿ, ಹಿಪ ಅಂದ್ರೆ ಆನೆ, ಶೈಲ ಅಂದ್ರೆ ಬೆಟ್ಟಗಳು, ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗದೆ ಇರೋಷ್ಟು ಆನೆಗಳು ಸತ್ತು ಬಿದ್ದಿದ್ದಾವೆ. ಹಾಗಾಗಿ ಅವನು ಆನೆಗಳನ್ನ ಏನ್ ಮಾಡ್ತಾ ಇದ್ದಾನೆ, ಹತ್ತಿ ಇಳಿದು ಬೆಟ್ಟಗಳಂತೆ ಬಿದ್ದಿರ್ತಕ್ಕಂತಹ ಆನೆಗಳ ಶವಗಳನ್ನ ಹತ್ತು ಇಳಿದು ಮುಂದೆ ಅವನು ಹೋಗ್ತಾ ಇದ್ದಾನೆ. ನೋಡಿ, ಏರಿ ಏರಿ ಇವಶೈಲಗಳನ್ನು ಏರಿ ಏರಿ ಒಂದಾನೆ ಅಲ್ಲ ಸತ್ತಿರ್ತಕ್ಕಂಥದ್ದಲ್ಲಿ ಸಾಕಷ್ಟು ಆನೆಗಳು, ಸಾವಿರಾರು ಆನೆಗಳು ಸತ್ತೋಗಿದ್ದಾವೆ. ಹಾಗಾಗಿ ಅವುಗಳನ್ನ ಹತ್ತಿ ಇಳಿದು ಅವನು ಮಿಸಾಗ್ತಾ ಇದ್ದಾನೆ. ಏರಿ ಏರಿ ಸಿಲ್ಕಿ ಸಿಲ್ಕಿ ಅಂತಕ್ಕಂಥ ಪದಗಳು ಧೃತಿಯನ್ನ ಸೂಚಿಸ್ತಾ ಇದ್ದಾವೆ. ರುದಿರ ಸ್ತೋತ್ರಗಳನ್ನು ದಾಂಟಿ ದಾಂಟಿ, ರುದಿರ ಅಂದ್ರೆ ರಕ್ತ, ಸ್ತೋತ್ರ ಅಂದ್ರೆ ಸಮುದ್ರ ಅಂತಕ್ಕಂಥದ್ದು. ಅಲ್ಲಿ ನೋಡಿ, ಸಾಕಷ್ಟು ಆನೆಗಳು ವೀರರು ಸತ್ತಿರೋದ್ರಿಂದ ಅಲ್ಲಿ ರಕ್ತ ಯಾವ ರೀತಿ ಹರಿತಾ ಇದೆ ಅಂದ್ರೆ ಸಮುದ್ರದ ನದಿಯೋಪಾದಿಯಲ್ಲಿ ಅಲ್ಲಿ ರಕ್ತ ಹರಿತಾ ಇದೆ. ಅವುಗಳನ್ನ ದಾಂಡಿ ದಾಂಡಿ, ಒಂದು ಎರಡು ಮೂರಲ್ಲ, ಅಲ್ಲಲ್ಲಿ ಅಲ್ಲಲ್ಲಿ ರಕ್ತ ನದಿಯ ಉಪಾಧಿಯಲ್ಲಿ ಹರಿದು ಹೋಗ್ತಾ ಇದೆ. ಅವುಗಳನ್ನ ದಾಂಡಿ ದಾಂಡಿ ಅವನ ಮುಂದೆ ಹೋಗ್ತಾ ಇದ್ದಾನೆ. ಇಬದೋದಿ ಲೀಲಲತಾ ಪ್ರಧಾನ ವಿಪಿನ ರಾತ್ರಗಳು ಸಿಲ್ಕಿ ಸಿಲ್ಕಿ, ಅಷ್ಟೇ ಅಲ್ಲ, ಅಲ್ಲಿ ಅಲ್ಲಿ ದುರ್ಯೋಧನನಿಗೆ ಆ ಯುದ್ಧ ಭೂಮಿಯಲ್ಲಿ ಕಾಡಿನ ಅನುಭವ ಆಗ್ತದೆ ಅಂತಕ್ಕಂಥದ್ದು. ದಟ್ಟವಾದಂತ ಕಾಡಿನಲ್ಲಿ ನಡೆದು ಹೋದಂತೆ ಆಗ್ತದೆ. ಏನಪ್ಪ ಇಲ್ಲಿ ಯುದ್ಧ ಭೂಮಿಯಲ್ಲಿ ಕಾಡಿನ ಅನುಭವ ಆಗ್ತದೆ ಅಂದ್ರೆ, ಸಾಕಷ್ಟು ಆನೆಗಳು ಸತ್ತು ಬಿದ್ದಿದ್ದಾವೆ, ಆನೆಗಳ ಸೊಂಡಿಲುಗಳು ಬಳ್ಳಿಯೋಪಾದಿಯಲ್ಲಿ ಇಳಿಬಿದ್ದಿದ್ದಾವೆ. ಅವುಗಳನ್ನ ಅವನು ಬಿಡಿಸಿ ಆ ಕಡೆ ಈ ಕಡೆ ಮಾಡಿ ಮುಂದೆ ಸಾಕ್ತಾ ಇದ್ದಾನೆ ಅಂತಕ್ಕಂಥದ್ದು. ನೋಡಿಲ್ಲಿ, ಇಬದೋರ್ನಿ ಅಂದ್ರೆ ಆನೆಗಳ ಸೊಂಡಿಲು, ನೀಲಲತಾ ಅಂದ್ರೆ ಕಪ್ಪು ಬಳ್ಳಿ, ಪ್ರಧಾನ ವಿಭಿನ್ನ ರಾತ್ರಗಳಂದ್ರೆ ಕಪ್ಪಾದ ಬಳ್ಳಿಗಳಂತೆ ಅವನು ಇರ್ತಕ್ಕಂತಹ ಆನೆ ಸೊಂಡಿಲುಗಳ ಸಮೂಹದಲ್ಲಿ ಅವನು ಸಿಲುಕಿಕೊಂಡು ಸಿಲುಕಿ ಸಿಲುಕಿ ಅವುಗಳನ್ನ ಬಿಡಿಸುತ್ತಾ ಬರಂಗೈದು ವೇಗವಾಗಿ ಅವುಗಳನ್ನ ಲೆಕ್ಕಿಸದೆ ಉರದೈದು ಅವುಗಳನ್ನ ಲೆಕ್ಕಿಸದೆ ಅವನು ಮುಂದೆ ಸಾಕ್ತಾ ಇದ್ದಾನೆ. ಇಲ್ಲಿ ದುರ್ಯೋಧನನಿಗೆ ಸಹಾಯವನ್ನ ಮಾಡ್ತಾ ಇರ್ತಕ್ಕಂಥವನು ಯಾರು ಅಂದ್ರೆ ಸಂಜಯ. ಶಿರಸ್ಕಂಧ ಅಂದ್ರೆ ಅವನ ಹೆಗಲನ್ನ ಹಿಡಿದುಕೊಂಡು ಅವನು ದುರ್ಯೋಧನ ನಡೆದು ಬರ್ತಾ ಇದ್ದಾನೆ. ಸಂಜಯ ಶಿರಸ್ಕಂಧಾವಲಂಬ, ಅವನ ಹೆಗಲನ್ನ ಆಶ್ರಯಿಸಿಕೊಂಡು ಬರ್ತಾ ಇದ್ದಾನೆ ಗುರುಪ್ರಭು. ಆ ಸಂದರ್ಭದಲ್ಲಿ ಅವನಿಗೆ ಯಾರು ಕಾಣ್ತಾರೆ ಅಂದ್ರೆ, ಕಂಡಂ ಶರಜಾಲ ಜರ್ಜರಿತನಾಗಿರ್ತಕ್ಕಂತಹ ದ್ರೋಣನ ದೇಹವನ್ನ ಅವನು ಕಾಣ್ತಾನೆ, ದ್ರೋಣನನ್ನ ಕಾಣ್ತಾನೆ. ಆ ದ್ರೋಣನ ಶವ ಹೇಗಿರ್ತದೆ ಅಂದ್ರೆ ಶರ ಜಾಲ ಜರ್ಜರಿತವಾಗಿರ್ತಕ್ಕಂತಹ ಗಾತ್ರ, ಶರಗಳ ಬಾಣಗಳ ಜಾಲವೇ ಸಮೂಹವೇ ಅವನ ದೇಹವನ್ನ ಜರ್ಜರಿತ ನುಚ್ಚು ನೂರು ಮಾಡಿರ್ತಕ್ಕಂಥದ್ದು. ಮತ್ತೆ ಗಾತ್ರ, ಗಾತ್ರ ಅಂದ್ರೆ ಇಲ್ಲಿ ದೇಹ, ತ್ರಾಣ ಅಂದ್ರೆ ಕವಚ,
ಅವನ ಕವಚವನ್ನ ಚಿತ್ರ ಚಿತ್ರಗೊಳಿಸಿದವೆ ಆ ಬಾಣಗಳೆಲ್ಲವೂ. ಹೀಗೆ ಇರತಕ್ಕಂತಹ ಆ ದ್ರೋಣನ ಕಳೇಬರವನ್ನ ದುರ್ಯೋಧನನು ನೋಡ್ತಾನೆ ಆ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಮತ್ತೊಮ್ಮೆ ಆ ಪದ್ಯವನ್ನು ಓದ್ತೇನೆ. ಇಬಶೈಲಂಗಳನ್ನು ಏರಿ ಏರಿ ರುದಿರ ಸೂಕ್ತಗಳ ದಾಂಡಿ ದಾಟಿ ಇಬಧೋರ್ಣಿ ನೀಲಲತಾ ಪ್ರಧಾನ ವಿಭಿನ್ನ ವಾತಂಗಳ ಸಿಲ್ಕಿ ಸಿಲ್ಕಿ ಬರಂಗೈದು ಮುರದೈದು ಸಂಜಯ ಸಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಚರ್ಜರಿತ ಗಾತ್ರಾತ್ರಾಣನ ದ್ರೋಣನ. ಹೀಗೆ ಆನೆಗಳೆಂಬ ಬೆಟ್ಟಗಳೇಂತಿರ್ತಕ್ಕಂಥ ಆನೆಗಳನ್ನು ಹತ್ತಿ ಇಳಿದು ರಕ್ತ ಸಮುದ್ರಗಳನ್ನು ದಾಟಿಕೊಂಡು ದಾಟಿ ದಾಟಿಕೊಂಡು ಆನೆಗಳ ಸಣ್ಣಲೆಂಬ ಬಳ್ಳಿಗಳನ್ನು ಸಮೂಹದಲ್ಲಿ ಅವನು ಸಿಲುಕಿಕೊಂಡು ಅವುಗಳನ್ನು ಲೆಕ್ಕಿಸದೆ ವೇಗ ವೇಗವಾಗಿ ಅವನು ಸಂಜಯನ ಹೆಗಲನ್ನ ಹಿಡಿದುಕೊಂಡು ಬರ್ತಾ ಇರಬೇಕಾದ ಸಂದರ್ಭದಲ್ಲಿ ಬಾಣಗಳ ಸಮೂಹದಿಂದ ಜರ್ಜರಿತವಾಗಿರ್ತಕ್ಕಂತಹ ಗಾಯಗೊಂಡಿರ್ತಕ್ಕಂತಹ ದೇಹ ಹಾಗೂ ಕವಚವುಳ್ಳವನಾಗಿರ್ತಕ್ಕಂತಹ ದ್ರೋಣಾಚಾರ್ಯನನ್ನ ಅವನು ಆ ಸಂದರ್ಭದಲ್ಲಿ ನೋಡ್ತಾನೆ. ಎರಡನೇ ಪದ್ಯದಲ್ಲಿ ಸಂಜಯ ಅಂತಕ್ಕಂಥ ಪಾತ್ರ ಸಿಗ್ತದೆ. ಸಂಜಯ ಧೃತರಾಷ್ಟ್ರನ ಸಾರಥಿ. ಇವನಿಗೆ ವ್ಯಾಸಮುನಿಯಿಂದ ದಿವ್ಯ ದೃಷ್ಟಿ ದೊರೆತಿರ್ತದೆ. ಈ ದಿವ್ಯ ದೃಷ್ಟಿಯಿಂದ ಸಂಜಯನು ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದಂತಹ ಘಟನೆಗಳನ್ನ ಧೃತರಾಷ್ಟ್ರನಿಗೆ ವಿವರಿಸ್ತಾ ಇರ್ತಾನೆ. ಯುದ್ಧವೆಲ್ಲ ಮುಗಿದ ನಂತರ ಧೃತರಾಷ್ಟ್ರನೊಂದಿಗೆ ವನವಾಸಕ್ಕೆ ಹೋಗ್ತಾನೆ. ಧೃತರಾಷ್ಟ್ರ ಗಾಂಧಾರಿಯರು ಅಲ್ಲಿ ಕಾಡ್ಗಿಚ್ಚಿನಲ್ಲಿ ಸುಟ್ಟು ಹೋದ ನಂತರ ಇವನು ತಪಸ್ಸಿಗೆ ತೆರಳ್ತಾನೆ. ಸದಾ ಧೃತರಾಷ್ಟ್ರನೊಂದಿಗೆ ಇದ್ದು ಅವನಿಗೆ ಸಭೆಯನ್ನು ಸಹ ಸಂಜಯ ನೀಡ್ತಾ ಇರ್ತಾನೆ. ಭಗವದ್ಗೀತೆಯಲ್ಲಿ ಸಂಜಯ ಉವಾಚ ಅಂತಕ್ಕಂಥ ಶಬ್ದ ಸಿಗ್ತದೆ. ಅಂದ್ರೆ ಸಂಜಯನಿಂದ ಹೇಳಲ್ಪಟ್ಟಿರುವ ಕೃಷ್ಣಾರ್ಜುನರ ನಡುವೆ ನಡೆದ ಸಂಭಾಷಣೆಯನ್ನ ಧೃತರಾಷ್ಟ್ರನಿಗೆ ಅವನು ಹೇಳಿರ್ತಾನೆ. ಇಷ್ಟು ಸಂಜಯನ ಒಂದು ಕಿರು ಪರಿಚಯ. ಮುಂದಿನ ತರಗತಿಯಲ್ಲಿ ದ್ರೋಣಾಚಾರ್ಯರ ಸಾವು ಹೇಗಾಯಿತು, ಯಾತಕ್ಕಾಗಿ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡೋಣ.